ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ನಗರದ ರಾಜೇಂದ್ರ ನಗರ ಬಡಾವಣೆಯ ರೋಟರಿ ಶಾಲೆ ಮೈದಾನದಲ್ಲಿ ಶಿವಮೊಗ್ಗ ಹೆಲ್ಪಿಂಗ್ ಹ್ಯಾಂಡ್ ಮತ್ತು ಕ್ಷೇಮ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಆರೋಗ್ಯದ ಕಿಟ್ ಅನ್ನು ವಿತರಿಸಲಾಯಿತು. ಮನೋರೋಗ ತಜ್ಞರಾದ ಡಾಕ್ಟರ್ ಕೆ ಆರ್ ಶ್ರೀಧರ್ ಅವರು ಆರೋಗ್ಯದ ಕಿಟ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾಕ್ಟರ್ ಪರಮೇಶ್ ಶಿಗ್ಗಾವ್, ಅಭಿರುಚಿ ಅಧ್ಯಕ್ಷರಾದ ಡಾಕ್ಟರ್ ಶಿವರಾಮ್ ಕೃಷ್ಣ, ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಸಮಾಜ ಪರಿವರ್ತನಾ ಟ್ರಸ್ಟ್ ನಿರ್ದೇಶಕರಾದ ಕೆಸಿ ಬಸವರಾಜ್ ಸೇರಿದಂತೆ ಇನ್ನಿತರರು ಇದ್ದರು. ಹಾಗೂ ಮಹಾನಗರಪಾಲಿಕೆಯ ಅಧ್ಯಕ್ಷರಾದಂಥ ಕೆ ಸಿ ಬಸವರಾಜ್, ಸಂಘ ನಿವಾಸಿಗಳು, ಅದಕ್ಕೆ ಪೌರ ಕಾರ್ಮಿಕರು, ಎಲ್ಲರಿಗೂ ಸಹ ಸಂಘದ ಪರ ಉತ್ಪಾದ ಸ್ವಾಗತ. ಮಹಾನಗರ ಪಾಲಿಕೆ ಅವರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಖಂಡಿತ ನಾವು ಸಹಕಾರ ಕೊಡ್ತೀವಿ ಅಂತ ಅವ್ರು ಹೇಳಿದಂಥ ಧನ್ಯವಾದಗಳು ಹೇಳ್ತಾ ಡಾಕ್ಟರ್ ಶಿವರಾಮ್ ಕೃಷ್ಣ ಸರ್ ಒಂದು ವಿಚಾರಣೆ ಮಾಡ್ತಾರೆ. ಪಾಸಿಗಳ ಸಂಘದ ಪದಾಧಿಕಾರಿಗಳು ಬನ್ನಿ ಹ್ಯಾಂಡ್ಸ್ ಮೂಲಕ ಕ್ಷೇಮ ಟ್ರಸ್ಟ್ ವತಿಯಿಂದ ಏನು ನಾವು ಇದನ್ನ ಕೊಡ್ತಾ ಇದೀವಿ. ಇದರಲ್ಲಿ ಎರಡು ಸ್ಯಾನಿಟೈಸರ್ಸ್ ಇದೆ. ನಾವು ಇದೆಯಲ್ಲ, ನೀಲಿ ಇದೆಯಲ್ಲ, ಇದನ್ನ ಜ್ವರ ಬಂದ್ರೆ ಮಾತ್ರ ತಗೋಬೇಕು. ಇದ ತರ ಅವಶ್ಯಕತೆ ಇಲ್ಲ. ಮೈಕೈ ನೋವು ಜ್ವರ, ಹಾ ಮೈಕೈ ನೋವು ಜ್ವರ ಬಂದ್ರೆ ಇದ ತಗೊಳ್ಬೇಡಿ, ಇದನ್ನ ಉಪಯೋಗ ಇಲ್ಲ. ಒಮ್ಮೆ ನಿಮ್ಗೆ ಅನುಮಾನ ಬಂತು ಹೋಗಿ ಕೇಳಿ ಡಾಕ್ಟರ್. ಒಂದು ಉದ್ದೇಶ ಏನಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯನ್ನು ಕರೋನಾ ಮುಕ್ತವಾಗಿ ಮಾಡಬೇಕು ಅಂತೇಳಿ. ಕರೋನಾ ಮುಕ್ತ ಮಾಡಬೇಕು ಅಂತ ಹೇಳಿದ್ರೆ ಅದು ಯಾರೋ ಒಬ್ಬರ ಇಬ್ಬರ ವ್ಯಕ್ತಿಗಳಿಂದ ಸಾಧ್ಯ ಆಗಲ್ಲ, ಅಥವಾ ಒಂದೆರಡು ಸಂಸ್ಥೆಯಿಂದ ಸಾಧ್ಯ ಆಗೋದಿಲ್ಲ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ಸರ್ಕಾರದ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡಿದಾಗ ಸಾಧ್ಯ ಆಗುತ್ತೆ. ಅದರಲ್ಲಿ ನಂಬಿಕೆ ಇಟ್ಕೊಂಡು ಅದ್ರ ಲೀಸ್ಟಲ್ಲಿ ನೋಡಿರ್ಬೋದು ತಾವು, ಫೆವೋಸ್ ಅಂತ, ಫೆಡರೇಷನ್ ಆಫ್ ವಾಲಂಟರಿ ಆರ್ಗನೈಸೇಷನ್ ಶಿವಮೊಗ್ಗ ಅಂತೇಳಿ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ನಮ್ಮ ಈ ಒಂದು ಶಿವಮೊಗ್ಗ ಹೆಲ್ಪಿಂಗ್ ಹ್ಯಾಂಡ್ ಜೊತೆಗಿದೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಡಾಕ್ಟರ್ ಪರಮೇಶ್ವರ್ ಸರ್ ಅಲ್ಲಿ ಇಲ್ಲಿದ್ದಾರೆ, ಅದರ ಅಧ್ಯಕ್ಷರು, ಮತ್ತು ಶಿವಮೊಗ್ಗದ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವೈದ್ಯರ ಸಮೂಹ IMA ರೆಪ್ರೆಸೆಂಟ್ ಮಾಡ್ತಾ ಇದೆ. ಭಾರತೀಯ ವೈದ್ಯಕೀಯ ಸಂಘ ಈ ಒಂದು ಶಿವಮೊಗ್ಗ ಹೆಲ್ಪಿಂಗ್ ಹ್ಯಾಂಡ್ಸ್ನ ಜೊತೆಗೆ ಪ್ರಮುಖವಾಗಿ ಇವತ್ತು ಗುರುತಿಸಿಕೊಂಡು ಇದರಲ್ಲಿ ಸಹಭಾಗಿಗಳಾಗಿದ್ದಾರೆ.